ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಖಾರ ಪೊಂಗಲ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇದೇನಪ್ಪ ಖಾರ ಪೊಂಗಲ್, ನಮಗೆ ಗೊತ್ತಿಲ್ವಾ ಇದನ್ನು ತೋರಿಸ್ಕೊಡ್ತಿದ್ದಾರೆ ಅಂತ ಹೇಳ್ತಾ ಇದ್ದೀರಾ. ನೀವು ಒಂದು ಸರಿ ಈ ರೀತಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: 1 ಕಪ್ ಆಗೋಷ್ಟು ಹೆಸರು ಬೇಳೆ, ನೀವು ಇದೇ ಪ್ರಮಾಣದಲ್ಲಿ ಅಕ್ಕಿ ಕೂಡ ತೊಗೊಳ್ಬೇಕಾಗುತ್ತೆ. ಯಾವ ಕಪ್ಪಲ್ಲಿ ತೊಗೊಂಡಿರ್ತೀರೋ ಅದೇ ಕಪ್ಪಲ್ಲಿ 1 ಕಪ್ ಆಗೋಷ್ಟು ಹೆಸರು ಬೇಳೆ, 1 ಕಪ್ ಆಗೋಷ್ಟು ಅಕ್ಕಿಯನ್ನು ತೊಗೊಳ್ಬೇಕಾಗುತ್ತೆ. 2 ಈಕ್ವಲ್ ಕ್ವಾಂಟಿಟಿಯಲ್ಲಿ ಇರಬೇಕು. ಈಗ ಹೆಸರು ಬೇಳೆಯನ್ನು ನಾವು ಸ್ವಲ್ಪ ಹುರ್ಕೊಳ್ಬೇಕಾಗುತ್ತೆ. ಹಸಿ ವಾಸನೆ ಹೋಗೋವರೆಗೂ ನೀವು ಇದನ್ನು ಚೆನ್ನಾಗಿ ಕೆಂಪಾಗೋಗಿ ಹುರ್ಕೊಳ್ಳಿ. ನೋಡಿ, ಈ ರೀತಿಯಾಗಿ ಹುರಿದಿದ್ದಾದಮೇಲೆ ಒಂದು ಕುಕ್ಕರ್ಗೆ ಅಕ್ಕಿ ಹಾಗೆ ಹೆಸರು ಬೇಳೆ ಹಾಕಿಬಿಟ್ಟು ನೀವು ಚೆನ್ನಾಗಿ ತೊಳ್ಕೊಳ್ಬೇಕಾಗುತ್ತೆ. 2 ಸರಿ ನೀವು ಚೆನ್ನಾಗಿ ತೊಳ್ಕೊಳ್ಳಿ. ಇದಕ್ಕೆ ನಾವು 4 ಗ್ಲಾಸ್ ನೀರನ್ನು ಹಾಕಿಬಿಟ್ಟು ಒಂದು ವಿಶಿಲ್ ಹಾಕ್ಸ್ಕೋಬೇಕು. ಒಗ್ಗರಣೆ ಮಾಡೋದಕ್ಕೆ ನಾವು ಒಂದು ಸಣ್ಣ ಈರುಳ್ಳಿನ ಉದ್ದದ ಹೆಚ್ಕೊಂಡಿದ್ದೀವಿ. 7-8 ಹಸಿರು ಮೆಣಸಿನ್ಕಾಯಿ 2 ಭಾಗ ಸೀಳ್ ಮಾಡ್ಕೊಳ್ಳಿ. ಸ್ವಲ್ಪ ಕರಿಬೇವು ಹಾಗೆ ಸ್ವಲ್ಪ ಮೆಣಸನ್ನು ನೀವು ದಪ್ಪ ಸಣ್ಣ ಪುಡಿ ಮಾಡ್ಕೊಳ್ಳಿ. ಹಾಗೆ 1 ಇಂಚ್ ಆಗೋಷ್ಟು ಶುಂಠಿಯನ್ನು ತುರಿದಿಟ್ಕೊಂಡಿದ್ದೀವಿ. ಸ್ವಲ್ಪ ಕೊತ್ತಂಬರಿ ಹಾಗೆ 1 ಚಿಕ್ಕ ಟೊಮೆಟೊವನ್ನು ಸಣ್ಣದಾಗಿ ಹೆಚ್ಚಿಟ್ಕೊಳ್ಳಿ. ಈ ರೀತಿಯಾಗಿ ನೀವು ಒಗ್ಗರಣೆಯನ್ನು ರೆಡಿ ಮಾಡಿ ಇಟ್ಕೊಳ್ಬೇಕಾಗುತ್ತೆ. ಒಗ್ಗರಣೆಗೆ ಏನು ಬೇಕೋ ಅದನ್ನು. ಈಗ ಒಂದು ಪಾತ್ರೆಗೆ ನಾವು 4-5 ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಕಾಯೋದಕ್ಕಿಟ್ಕೊಂಡು ಸ್ವಲ್ಪ ಸಾಸಿವೆಯನ್ನು ಹಾಕಿಬಿಟ್ಟು ಸಿಡಿಯೋದಕ್ಕೆ ಬಿಡಬೇಕಾಗುತ್ತೆ. ಇದಕ್ಕೆ ನೀವು 1/2 ಸ್ಪೂನ್ ಆಗುವಷ್ಟು ಜೀರಿಗೆಯನ್ನು ಹಾಕಿ, 1/4 ಸ್ಪೂನ್ ಆಗುವಷ್ಟು ಇಂಗನ್ನು ಹಾಕಿ, ಇವೆರಡೂ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಫ್ಲೇವರು. ಹಾಗಾಗಿ ಈಗ ಸ್ವಲ್ಪ ಹುರಿದ್ಬಿಟ್ಟು ನೀವು ಈರುಳ್ಳಿಯನ್ನು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಈರುಳ್ಳಿ ಹಾಗೆ ಹಸಿರು ಮೆಣಸಿನ್ಕಾಯಿ ಹಾಕಿಬಿಟ್ಟು ನೀವು ಚೆನ್ನಾಗಿ ಕೆಂಪಾಗೋ ಹಾಗೆ ಫ್ರೈ ಮಾಡ್ಕೊಳ್ಳಿ. ಇದು ಚೆನ್ನಾಗಿ ಫ್ರೈ ಆದಮೇಲೆ ನೀವು ಇದಕ್ಕೆ ಕರಿಬೇವು ಹಾಗೆ ಟೊಮೆಟೊ ಇತ್ತಲ್ವ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ಇದಕ್ಕೆ ಸ್ವಲ್ಪ ಮೆಣಸುಕಾಳು ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ಸ್ವಲ್ಪ ಹಾಗೆ ಬಾಡಿಸ್ಕೊಳ್ಳಿ. ಹಾಗೆ ಚಿಟಿಕೆ ಅರಿಶಿಣವನ್ನು ಹಾಕಿ ನೀವು ಬೇಯಿಸಿಟ್ಕೊಂಡಿದ್ರಲ್ಲ ಹೆಸರು ಬೇಳೆ ಹಾಗೆ ಅಕ್ಕಿಯನ್ನು ಅದಕ್ಕೆ ಬಗ್ಗಿಸ್ಕೊಂಡು, ಪಾತ್ರೆಗೆ ಬಗ್ಗಿಸ್ಕೊಂಡು ನೀವು ನೀರನ್ನು ಹಾಕ್ಕೊಳ್ಬೇಕಾಗತ್ತೆ. ನಾವು 1 ಲೋಟ ನೀರನ್ನು ಹಾಕಿ ಚೆನ್ನಾಗಿ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ. ಇದಕ್ಕೆ ನೀವು ನಿಮ್ಮ ರುಚಿಗೆ ನೋಡಿಕೊಂಡು ನೀವು ಉಪ್ಪನ್ನು ಹಾಕ್ಕೊಳ್ಬೇಕಾಗತ್ತೆ. ಮೊದಲಿಗೆ ಚೆನ್ನಾಗಿ ನೀವು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ನಾವು ಕುದಿಯೋದಕ್ಕೆ ಬಿಡ್ತೀವಿ. ಸ್ವಲ್ಪ ಕೊತ್ತಂಬರಿ ಹಾಗೆ ಉಪ್ಪನ್ನು ಹಾಕಿಬಿಟ್ಟು ನೀವು ಹೈ ಫ್ಲೇಮಲ್ಲೇ ಕುದಿಸ್ಕೊಳ್ಬೇಕಾಗತ್ತೆ. ನೋಡ್ತಾ ಇದ್ದೀರಲ್ಲ, ಚೆನ್ನಾಗಿ ಕುದಿತಾ ಇದೆ. ಈಗ ಖಾರ ಪೊಂಗಲ್ ರೆಡಿ ಇದೆ. ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ನೀವು ಮಾಡ್ಕೊಳ್ಳೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ. ಜೀರಿಗೆ ಮೆಣಸು ಎಲ್ಲವನ್ನು ಹಾಕಿರೋದ್ರಿಂದ ಯಾರಿಗಾದರೂ ಶೀತ, ನೆಗಡಿ, ಕೆಮ್ಮು ಈ ರೀತಿಯಾಗಿ ಸಮಸ್ಯೆಗಳಿದ್ದರೆ ಬೇಗನೆ ಕಡಿಮೆ ಆಗುತ್ತೆ. ಸಾಮಾನ್ಯವಾಗಿ ಮಕ್ಕಳು ಖಾರ ಪೊಂಗಲ್ ಅಂದರೆ ಇಷ್ಟಪಡೋದಿಲ್ಲ. ಈ ರೀತಿಯಾಗಿ ನೀವು ಒಂದು ಸಾರಿ ಮಾಡಿಕೊಡಿ, ತುಂಬ ಇಷ್ಟಪಟ್ಟು ತಿಂತಾರೆ. ಓಕೆ ಫ್ರೆಂಡ್ಸ್, ವಿಡಿಯೋ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೇ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್.